ಹೇಳಿ, ಇವತ್ತು ಅಂದ್ರೆ 2018 ಒಂದು ಪ್ರಕರಣಕ್ಕೆ ಇವತ್ತು ಮತ್ತೆ ನಿಮ್ಮ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ? ಇಲ್ಲ, ಇದು ಯಾಕಂದ್ರೆ ನಾವು ದೂರು ಕೊಟ್ಟಾಗ ಪ್ರತಿ ದೂರ ಅಂತ ಆಗಿತ್ತು ಅವಾಗ್ಲೇನೆ. ಸೊ ಅದಾದ್ಮೇಲೆ ಅದು 2 ಸರಿ ಸ್ಕ್ವಾಶ್ ಆಗಿತ್ತು, 2 ಸರಿ ಸ್ಕ್ವಾಶ್ ಆಗಿ ತಿರ್ಗಾ ಇವಾಗ ಎಫ್ಐಆರ್ ಅಂತ ಬಂದಿದೆ. ಸೊ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತ ಏನ್ ಹೇಳಿದ್ರೆ, ನನ್ನ ಪಾಡಿಗೆ ನಾನು ನಮ್ದೇನು ದೂರು ಕೊಟ್ಟಿದ್ವಿ ಅದ್ರದ್ದು ವಿರುದ್ಧ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪ್ರತಿ ದೂರವಾಗಿ ಅವರು ಏನೋ ಮಾಡ್ತಾ ಇದ್ದಾರೆ. ಸೊ ಮಾಡಿದಾಗ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕಲ್ಲ. ನಮ್ದೇನು ಅವಾಗ ನನಗೆ ಪೊಲೀಸರು ಬನ್ನಿ ಅಂತ ಹೇಳಿದ್ರು, ನಿಮ್ಮ ಮೇಲೆ ಒಂದು ಎಫ್ಐಆರ್ ಆಗಿದೆ, ವಿಚಾರಣೆ ಮಾಡಬೇಕು ಬನ್ನಿ ಅಂದರು. ವಿಚಾರಣೆಗೆ ಹಾಜರಾದೆ, ಹೇಗಾಯಿತು ಏನಾಯಿತು ಅಂತ ಎಲ್ಲ ಕೇಳಿದ್ರು. ನಾನು ವಿವರಣೆ ಕೊಟ್ಟಿದ್ದೀನಿ. ಸೊ ನೀವು ಯಾವಾಗ ಕರೆದಾಗ ನೀವು ಬರಬೇಕು ಅಂತ ಹೇಳಿದ್ರು, ನೀವು ಯಾವಾಗ ಕರೆದ್ರು ನಾವು ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸರ್. ಪದೇ ಪದೇ ರೀಓಪನ್ ಆಗ್ತಾ ಇದೆಯಲ್ಲ ಸರ್, ಎಲ್ಲಿ ನಿಮ್ಮ ಲೂಪ್ ಹೋಸ್ ಕಾಣ್ತಾ ಇದೆ ಅಂತ? ಅದೇ ನಾನು ಇವಾಗ ನಮ್ಮ ಲಾಯರ್ ಸಾಹೇಬ್ರನ್ನ ಕೇಳಬೇಕು, ಏನಾಗ್ತಾ ಇದೆ ಸರ್, ಯಾಕೆ ಆಗ್ತಾ ಇದೆ ಪದೇ ಪದೇ ಹಿಂಗೆ ಆಗ್ತಾ ಇದೆ. ಒಂದು ನನಗೆ ಗೊತ್ತಿರೋದು ಒಂದೇನೆ, ಅದೊಂದು ಸರಿ ಸ್ಕ್ವಾಶ್ ಆದರೆ ತಿರ್ಗಾ ಇದಾಗಲ್ಲ ಅಂತ, ಬಿ ರಿಪೋರ್ಟ್ ಹಾಕಿದ್ರೆ ಅದನ್ನು ಏನೋ ಇದು ಮಾಡ್ಬೋದು ಅಂತ. ಬಟ್ ನಾನು ನಮ್ಮ ಲಾಯರ್ ಸಾಹೇಬ್ರನ್ನ ಕೇಳಿ ನಾನು ಹೇಳ್ತೀನಿ ಸರ್. ಈ ನಡುವೆ ನೀವಿಬ್ರು ಕೂಡ ಮೊದಲಿಂದಲೂ ಕೂಡ ಒಟ್ಟಿಗೆ ಜೊತೆಲೆ ಬೆಳೆದಂಥವ್ರು, ಮಾತುಕತೆ ನಡೆಯುವಂಥ ಪ್ರಯತ್ನಗಳು ಸಂಧಾನ ಏನಾದರೂ ಆಯ್ತಾ, ಅದ್ರ ಬಗ್ಗೆ ಏನಾದರೂ ನಡೆದಿತ್ತಾ ಮಾತುಕತೆಗಳು ಯಾರಾದರೂ? ಏನೂ ಆಗಿಲ್ಲ ಸರ್, ಇವತ್ತಿನವರೆಗೂ ಯಾರೂ ಸಂಧಾನಕ್ಕೆ ಬಂದಿಲ್ಲ, ಮಾತುಕತೆ ಯಾರೂ ಮಾಡೋಕ್ಕೆ ಬಂದಿಲ್ಲ. ಎಲ್ಲ ಊಹಾಪೋಹಗಳು, ಯಾಕಂದ್ರೆ ನನ್ನ ಪಕ್ಕದಲ್ಲಿ ಹೇಳ್ತಾರೆ ಎಲ್ಲ ಸರಿ ಇದ್ರಂತಲ್ಲ, ತಿರ್ಗಾ ಯಾಕೆ ಎಫ್ಐಆರ್ ಬಂತು ಅಂತ ಕೇಳ್ತಾರೆ. ನನಗೆ ಇವತ್ತಿನವರೆಗೂ ನಾವು ಮಾತಾಡಿದ್ದಿಲ್ಲ, ಅದು ಇನ್ಸಿಡೆಂಟ್ ಆದ್ಮೇಲಿಂದ ಇವತ್ತಿನವರೆಗೂ ನಾನು ಮಾತಾಡಿದ್ದಿಲ್ಲ. ಅವ್ರ ಜೊತೆಗಿರೋರು ಯಾರೂ ಬಂದು ನನ್ನ ಹತ್ರ ಮಾತಾಡಿಲ್ಲ, ಯಾಕಂದ್ರೆ ಕ್ಲಿಯರ್ ಮಾಡಿಬಿಡ್ತಾ ಇದ್ದೀನಿ. ಸೊ ನಾನು ಯಾರಿಗೂ ಎದರಲ್ಲ, ಇನ್ನೊಂದು ಏನೂ ಇಲ್ಲ, ಕಾನೂನುವಾಗಿ ಏನು ಬರುತ್ತೆ ಅದನ್ನು ಎದುರಿಸ್ತೀನಿ ಸರ್. ಅದನ್ನು ಬಿಟ್ಟರೆ ಕಾನೂನುವಾಗಿ ನಾವು ಇನ್ನೇನೇನು ಮಾಡ್ಬೋದು ಅದನ್ನು ಒಂಚೂರು ನಮ್ಮ ಲಾಯರ್ ಸಾಹೇಬ್ರ ಹತ್ರ ಕೇಳಿಬಿಟ್ಟು. ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಲಿಲ್ಲ ಸರ್? ನಾನು ಹೋಗಿ ಹೊಡೆದಿದ್ನ ಸರ್, ನನ್ನ ತಪ್ಪಾಯ್ತು ಅನ್ನೋದಕ್ಕೆ ಹೊಡೆದವ್ರು ಬಂದು ಕೇಳಿದ್ರೆ ಸರಿ, ಅದು ನಾನು ಹೋಗಿ ಏನೋ ತಪ್ಪು ಮಾಡಿದ್ರೆ ನಾನು ಹೋಗಿ ಕೇಳಬಹುದು ಏನೋ ಒಂದ್ಸರಿ ಬಿಡಿ ಅಂತ. ನಾನು ಹೋಗಿ ಹೊಡೆದಿಲ್ವಲ್ಲ ಸರ್, ಅವ್ರು ಹೊಡೆದಿರೋದು, ಅವ್ರಿಗೆ ಗೊತ್ತಾಗಬೇಕದು.